ನಾವೆಲ್ಲರೂ ಸೇರಿರುವುದು ಈ ಶಲೋಮ್ ಸಭೆಯ 5 ವರ್ಷಗಳನ್ನು ಪೂರ್ಣಗೊಂಡಿರುವ ಸಂಭ್ರಮದಲ್ಲಿದ್ದೀವಿ. 5 ವರ್ಷಗಳಲ್ಲಿ ನಡೆದಂತ ಅನುಭವಗಳನ್ನು ಮತ್ತೆ ಅದ್ಭುತಗಳನ್ನು ಸಾಕ್ಷಿ ಮೂಲಕ ಹಂಚಿಕೊಳ್ಳಲಿಕ್ಕೆ ಶಲೋಮ್ ಸಭೆಯ ಸೇವಕರು ಬರಲಿದ್ದಾರೆ. ದೇವರ ಕರೆಗೆ ಹೋಗಟ್ಟು ಕರ್ತನ ಸೇವೆಗೆ ನಾನು ಕುಟುಂಬವಾಗಿ ಕೂಡಲಿ ಪ್ರಾರ್ಥನೆ ಬರಲಿಕ್ಕೆ ದೇವರು ಕೃಪೆ ತೋರಿಸಿದನು. ಅದಕ್ಕಿಂತ ಮುಂಚೆ ನಿಮಗೆಲ್ಲರೂ ಗೊತ್ತಿರುವಂತೆ ವರ್ಲ್ಡ್ ವಿಜನ್ ಸಂಸ್ಥೆಯ ಡಿಸ್ಟಿಕ್ ಅಲ್ಲಿ ಕೋಆರ್ಡಿನೇಟರ್ ಆಗಿ ನಾನು ಸುಮಾರು ಸತತವಾಗಿ 20 ವರ್ಷಗಳ ಕಾಲ ನಾನು ಸುದೀರ್ಘ ಸೇವೆ ಮಾಡಿ ಕರ್ತನ ಸೇವೆಗೋಸ್ಕರವಾಗಿ ಕರ್ತನ ನಮ್ಮ ಕರೆಯ ಒಂದು ಕಡೆಗೆ ಹೋಗಬಿಟ್ಟು ಕುಟುಂಬವಾಗಿ ನಾವು ಕೂಡಲಿ ಪಾಠ ಪ್ರಾಂತಕ್ಕೆ ನಾವು ಸೇವೆಗೆ ಬರಲಿಕ್ಕೆ ಸಾಧ್ಯ ಆಯಿತು. 2010 ಇಸ್ವಿಯಿಂದ ಸುಮಾರು 13 ವರ್ಷಗಳ ಕಾಲ ಈ ಸೇವೆಯಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಗೆ ಅನಿಸ್ಬೋದು 13 ವರ್ಷ ಆದ್ರೆ ಯಾಕೆ ಇಲ್ಲಿ 5 ವರ್ಷ ಅಂತ ಬಂದಿದ್ದೀರ ಅಂತ. ನಾವು ಈ ಕಟ್ಟಡವನ್ನು ಪ್ರಾರಂಭ ಮಾಡಿ ಅದಕ್ಕಿಂತ ಮುಂಚೆ ನಾವು 2010 3 ಸಾರಿ ಸೇವಕರಿಗೆ ಸೇವೆಗೆ ಸಪೋರ್ಟ್ ಮಾಡಿ ತುಂಬಾ ನಿರಾಶೆಯಾಗಿ ಡಿಸಪಾಯಿಂಟ್ ಆಗಿ ಮತ್ತೆ ತಿರುಗಿ ದೇವರು ನಮ್ಮನ್ನು ಚೈತನ್ಯಗೊಳಿಸಿ ನಿಲ್ಲಿಸಿದಂತ ಆ ದಿನಗಳನ್ನು ನೆನಪು ಮಾಡಿಕೊಂಡು 5 ವರ್ಷಗಳಂತ ನಾವು ಇಟ್ಕೊಂಡಿದ್ದೀವಿ. 2010 ಪ್ರಾರಂಭ ಮಾಡಿದ ನಂತರ 2010 ಸುಮಾರು ದಿನಗಳ ಕಾಲ ನಾವು ಕೆಲವು ಸಾರಿ ಮರದ ಕೆಳಗಡೆ ನಾವು ಆರಾಧನೆಯನ್ನು ಮಾಡಿದ್ದೇವೆ. ಕೆಲವು ಸಾರಿ ಬರೀ ಬೇಸ್ಮೆಂಟ್ ಮೇಲೆ ಹಾಕೊಂಡು ನಾವು ಆರಾಧನೆ ಮಾಡಿದ್ದೇವೆ. ನಾವು ಶೀಟ್ ಹಾಕೊಂಡ ಮೇಲೆ, ಶೀಟ್ ಅಂದ್ರೆ ಈ ಮೆಕ್ಕೆಜೋಳ ಅದ್ರ ಮೇಲೆ ಹಾಕ್ತಾರಲ್ಲ ಆ ತರ, ಪ್ರತಿ ಭಾನುವಾರ ಬಂದು ನಾವು ಕಟ್ಕೊಂಡು ಆರಾಧನೆ ಮಾಡಿ ಮತ್ತೆ ಬೀಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಇಲ್ಲಿರುವಂತ ಅನೇಕ ಸೇವಕರು ಅದಕ್ಕೆ ಸಾಕ್ಷಿ ಇದ್ದಾರೆ. ಸೊ ಈ ರೀತಿಯಲ್ಲಿ ನಾವು ದೇವರ ಕೃಪೆಯಿಂದ ದೇವರ ಅದ್ಭುತವಾದ ರೀತಿಯಲ್ಲಿ ಇದನ್ನು ನಡೆಸಿಕೊಟ್ಟಿದ್ದಾನೆ. ಈ ರೀತಿಯಲ್ಲಿ ನಾವು ಸೇವೆಯಲ್ಲಿ ನಾವು ಪ್ರಾರಂಭ ಮಾಡಿದಾಗ ಇದುವರೆಗೂ ನಮ್ಮ ಜೊತೆಯಲ್ಲಿ ಅನೇಕ ಜನರಿದ್ದಾರೆ. ನಿಂತುಕೊಳ್ಳುವಂತೆ ಇಲ್ಲಿರುವಂತಹ ಅನೇಕ ಸೇವಕರ ಪ್ರಾರ್ಥನೆಯಿಂದ ದೇವರು ನಮ್ಮಲ್ಲಿ ನಿಲ್ಲಿಸಿದ್ದಾರೆ. ಎಲ್ಲ ಸೇವಕರು ಪ್ರಾರ್ಥನೆ ಮಾಡಿದರೆ, ಅನೇಕ ಜನರು ಪ್ರಾರ್ಥನೆ ಮಾಡಿದರೆ, ನಾವು ಸತತವಾಗಿ ಸಮಾಜ ಸೇವೆ ಜೊತೆಯಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದಾದ ನಂತರ ಪೂರ್ಣ ಸೇವೆಯಲ್ಲಿ ಬಂದು ದೇವರ ಕೃಪೆಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ಇದುವರೆಗೂ ನಮ್ಮ ಅನೇಕ ಕಾರ್ಯಗಳು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಮಗೆ 5 ನಿಮಿಷಗಳ ಕಾಲ ನಿಮಗೆ ಈ ವಿಡಿಯೋ ಪ್ರದರ್ಶಿಸಲಾಗ್ತದೆ. ವಿಡಿಯೋದಲ್ಲಿ ಅನೇಕ ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ. ನನಗೆ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ, 2 ನಿಮಿಷ ಮುಗಿದ ಅನಿಸುತ್ತೆ. ಈ ಸೇವೆಯನ್ನು ದೇವರು ಕೃಪೆ ತೋರಿಸಿದ್ದಾರೆ, ಅದಕ್ಕೆ ಸಾಕ್ಷಿಯಾಗಿದ್ದ ಅನೇಕ ಸುಮಾರು 250-300 ಜನ ವಿಶ್ವಾಸಿಗಳಿಗೆ ಮತ್ತು ಅನೇಕ ಇವತ್ತಿಗೂ ಕೂಡ 16 ಪ್ರದೇಶಗಳಲ್ಲಿ 16 ಹಳ್ಳಿಗಳಲ್ಲಿ ವಾರಕ್ಕೆ ಒಮ್ಮೆ ಪ್ರಾರ್ಥನೆ ಕೂಟಗಳು ನಡೀತಾ ಇದೆ. ಸೆಲ್ ಗ್ರೂಪ್ಸ್ ಇದೆ ನಮ್ದು, ಮತ್ತೆ ಬೈಬಲ್ ಸ್ಟಡಿ ನಡೀತಾ ಇದೆ, ಜನರಲ್ ಮಿನಿಸ್ಟ್ರಿ ನಡೀತಾ ಇದೆ, ಯೂತ್ ಮಿನಿಸ್ಟ್ರಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಕೋವಿಡ್ ಅಲ್ಲಿ ತುಂಬಾ ಜನಕ್ಕೆ ಸುಮಾರು 125 ಜನಕ್ಕೆ ನಾವು ರೇಷನ್ ಕಿಟ್ ಕೊಟ್ಟು ಹೆಲ್ಪ್ ಮಾಡಿದ್ದೇವೆ ಸಿಬಿಸಿಯಲ್ಲಿ. ಈ ರೀತಿಯಲ್ಲಿ ನಾವು ಅನೇಕ ವಿಷಯಗಳಲ್ಲಿ ನಾವು ಮುಂದುವರೆದಿದ್ದೇವೆ. ಅನೇಕರು ಇಲ್ಲಿರುವಂತಹ ಅನೇಕರು ಸಹ ನೋಡಿದ್ದೇವೆ. ದೇವರಿಗೆ ಸ್ತೋತ್ರವಾಗಿ ಇಲ್ಲಿರುವಂತಹ ವಿಷಯಗಳನ್ನು ಇನ್ನು 5 ನಿಮಿಷದಲ್ಲಿ ಎಲ್ಲರೂ ನಿಶಬ್ದವಾಗಿ 5 ನಿಮಿಷದಲ್ಲಿ ನಾವು ಏನು ಮಾಡಿದ್ದೇವೆ, ಏನು ಮಾಡ್ತಾ ಇದ್ದೇವೆ ಅನ್ನೋದರ ಕುರಿತಾಗಿ ಒಂದು 5 ನಿಮಿಷದಲ್ಲಿ ಹಿಡಿಯುತ್ತದೆ. ಈ ತೋರಿಸುವಾಗ ಈ ಬೋರ್ಡ್ ಅನ್ನು ತೆಗಿತೇವೆ, ಈ ಬೋರ್ಡ್ ಅನ್ನು ಆ ಕಡೆ ಸರಿಸ್ತದೆ. ಎಲ್ಲರೂ ಕೂಡ ದಯಮಾಡಿ ನಿಶಬ್ದವಾಗಿದೆ. ಆ ಕ್ರೆಡಿಟ್ ಕಾರ್ಡ್ನ ಸೈಡ್ ಕೂರಿಸಿರಪ್ಪ, ಚೇರ ಕಟ್ಟಿದ್ದೀರ ಅವ್ರಿಗೆ, ಯಾರು ನೋಡಲ್ಲ. ಓಕೆ, ಸೊ ದಯಮಾಡಿ ನೀವೆಲ್ಲರೂ ವೀಕ್ಷಿಸಿ ನಾಮವನ್ನು ಮಹಿಪಡಿಸಬೇಕಾಗಿ ಕೇಳ್ಕೊಳ್ತೇನೆ. ದೇವರಿಗೆ ನಮಸ್ಕರಿಸಿ. ಯಾರು ಶಬ್ದ ಮಾಡಿದರೆ ನಿಶಬ್ದವಾಗಿ ಇದನ್ನು ಆಲಿಸಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. Thank you.
ಇದೆಲ್ಲ ನೆರವೇರಿಸಿದಂತ ದೇವರಿಗೆ ಮತ್ತು ಪ್ರಾರ್ಥನೆ ಮಾಡಿದಂತ ಎಲ್ಲರಿಗೂ ಜೋರಾಗಿ ಚಪ್ಪಳಿಗೆ ದೇವರ ನಾಮವನ್ನು ಗುಣಪಡಿಸಿದ ಈ ರೀತಿ ನಡೆಸಿದರೆ ಮತ್ತು ಈ ವರ್ಷ ದೇವರು ನಮಗೊಂದು ದರ್ಶನ ಕೊಟ್ಟ ಪ್ರಕಾರವಾಗಿ ಕೂಡಲಿಗೆ ತಾಲೂಕಲ್ಲಿ ಇರುವಂತಹ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ನಾವು ಪ್ರಾರ್ಥನೆ ಮಾಡಿ ಬಂದಿದ್ದೇವೆ. ಮೂರು ಹೋಬಳಿ ಕೂಡಲಿಗೆ ತಾಲೂಕಲ್ಲಿ ಎಲ್ಲ ಹೋಬಳಿಗಳಲ್ಲಿ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿ ತಿಂಗಳು ತಿಂಗಳಿಗೆ ಒಂದು ದಿವಸ ರಜೆ ಹಾಕಿ ಇಡೀ ದಿನವೆಲ್ಲ ನಾವು ಹಳ್ಳಿ ಹಳ್ಳಿಗೆ ಹೋಗಿ ಪ್ರಾರ್ಥನೆ ಮಾಡುವಂತೆ ದೇವರು ಕೃಪೆ ತೋರಿಸಿದ್ದಾರೆ. ಅದರ ಜೊತೆಗೆ ಈ ವರ್ಷ ಸುಮಾರು 79,800 ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ 76,800 ಜನರನ್ನು ರೀಚ್ ಮಾಡುವಂತೆ ದೇವರು ಕೃಪೆ ತೋರಿಸಿದ್ದಾರೆ. ಅದಕ್ಕಾಗಿ ನಿಮಗೆ ಪ್ರಾರ್ಥನೆಗಳು ಸದಾ ನಮ್ಮೊಂದಿಗೆ ಕರ್ತನ ಹೆಸರನ್ನು ಕೇಳಿಕೊಳ್ತೇನೆ.